संकल्प एजुकेशन ट्रस्ट, संकल्प फर्स्ट ग्रेड आर्ट्स एंड कॉमर्स कॉलेज फॉर वुमेन। नानु ಬಸನಗೌಡ ಜಿ, ವಾಣಿಜ್ಯ ಉಪನ್ಯಾಸಕರು ಗಂಗಾವತಿ. ಸೊ ನಾನು ಇವತ್ತು ನಿಮಗೆ ಬಿ ಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟಿನ ಟಾಪಿಕ್ಕನ್ನು ಎಂಗೇಜ್ ಮಾಡ್ತಾ ಇದ್ದೀನಿ. ಇದರ ವಿವರಣೆಯನ್ನು ಈ ವಿಡಿಯೋದ ಉದ್ದಕ್ಕೂ ನಿಮಗೆ ಎಕ್ಸ್ಪ್ಲನೇಷನ್ಸನ್ನು ಮಾಡ್ತಾ ಹೋಗ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಕನ್ನಡ ನಿರ್ವಹಣೆಯ ತತ್ವಗಳು. ಇದರಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ ಯೂನಿಟ್ ಫಸ್ಟ್ ಇಂಟ್ರೊಡಕ್ಷನ್, ಯೂನಿಟ್ ಸೆಕೆಂಡ್ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್, ಯೂನಿಟ್ ಥರ್ಡ್ ಡೈರೆಕ್ಷನ್ ಆ್ಯಂಡ್ ಲೀಡರ್ಶಿಪ್, ಯೂನಿಟ್ ಫೋರ್ ಮೋಟಿವೇಶನ್, ಯೂನಿಟ್ ಫಿಫ್ತ್ ಕೋಆರ್ಡಿನೇಷನ್ ಆ್ಯಂಡ್ ಕಂಟ್ರೋಲ್. ಇನ್ ಕನ್ನಡ ನಿರ್ವಹಣೆಯ ಪರಿಚಯ, ಯೋಜಿಸುವಿಕೆ ಮತ್ತು ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ ಮತ್ತು ನಾಯಕತ್ವ. ಸೊ ಫೋರ್ತ್ ಒಂದು ಪ್ರೇರಣೆ, ಫಿಫ್ತ್ ಒಂದು ಸಮನ್ವಯತೆ ಮತ್ತು ನಿಯಂತ್ರಿಸುವಿಕೆ. ಸೊ ಇಷ್ಟು ಟಾಪಿಕ್ ಅನ್ನು ನಿಮಗೆ ಈ ಸೆಮ್ಮಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದು ಈಗ ಆಲ್ರೆಡಿ ನೀವು ದ್ವಿತೀಯ ಪಿ ಯು ಸಿಯಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಒಂದಿಷ್ಟು ಕಂಟೆಂಟ್ಸ್ ಅನ್ನು, ಈ ಟಾಪಿಕ್ನ ಕಂಟೆಂಟ್ಸ್ ಅನ್ನು ನೀವು ಓದಿರ್ತೀರಿ. ಸೊ ಅದರ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಟ್ ಅಂದರೆ ಎಕ್ಸ್ಟ್ರಾ ಒಂದಿಷ್ಟು ನಿಮಗೆ ಜಾಸ್ತಿ ಇಲ್ಲಿ ಕೇಳ್ತಾ ಹೋಗ್ತಾರೆ. ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ಫಸ್ಟ್ ಟಾಪಿಕ್ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಪರಿಚಯ ಅನ್ನೋದನ್ನು ನಾವು ಇವತ್ತು ಫಸ್ಟ್ ಟಾಪಿಕ್ ಅನ್ನು ಜಸ್ಟ್ ಸ್ವಲ್ಪ ಮಟ್ಟಿಗೆ ಅದರ ನಾಲೆಜ್ ಅನ್ನು ತಿಳ್ಕೊಳ್ತಾ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಬಿ ಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ತತ್ವಗಳನ್ನು ಒಂದು ಟಾಪಿಕ್ ಅನ್ನೋ ಸಬ್ಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಯೂನಿಟ್ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಿರ್ವಹಣೆಯ ಪರಿಚಯ ಒಂದು ಟಾಪಿಕ್ ಇದೆ. ಸೊ ಈ ಟಾಪಿಕ್ ಅಲ್ಲಿ ನಿಮ್ಗೆ ಏನ್ ಕಂಟೆಂಟ್ಸ್ ಬರ್ತಾವ ಅನ್ನೋದ್ರ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ ಹೋಗ್ತೀನಿ, ಅದರ ಕಾನ್ಸೆಪ್ಟ್ ಅನ್ನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಬರ್ತಕ್ಕಂಥದ್ದು ಮೀನಿಂಗ್ ಅಂಡ್ ಡೆಫಿನೇಷನ್ಸ್. ಸೊ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಇದರ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನಿಮಗೆ ನೋಡ್ತಾ ಹೋಗ್ತೀನಿ. ಫ್ಯೂಚರ್ಸ್ ಅಂಡ್ ಸ್ಕೋಪ್ ಅಂದ್ರೆ ಮ್ಯಾನೇಜ್ಮೆಂಟಿನ ಅಥವಾ ನಿರ್ವಹಣೆಯ ಲಕ್ಷಣಗಳು ಮತ್ತು ಅದರ ವ್ಯಾಪ್ತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಫಂಕ್ಷನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಕಾರ್ಯಗಳು ಮತ್ತು ಅದರ ಮಹತ್ವಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಅಂದ್ರೆ ನಿರ್ವಹಣೆ ಮತ್ತು ಆಡಳಿತ, ಇರುವಂತ ಎರಡಕ್ಕೂ ಇರುವಂತ ವ್ಯತ್ಯಾಸ ಏನು, ಅವೆರಡರ ಮೀನಿಗೂ ಏನ್ ಕಂಪೇರಿಟಿವ್ ಆಗುತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸಿಯೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಹಂತಗಳು, ಈಗ ಆಲ್ರೆಡಿ ನೀವು ಪಿ ಯು ಸಿ ಸೆಕೆಂಡ್ ಇಯರ್ ಓದಿರಿ ಅದೇ ಇಲ್ಲಿ ಬರ್ತಾ ಇದೆ. ಪ್ರೀ ಸೈಂಟಿಫಿಕ್ ಅಂಡ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪಿರಿಯಡ್ ಅಂದ್ರೆ ಈ ಪ್ರೀ ಸೈಂಟಿಫಿಕ್ ಅಂದ್ರೆ ಈ ಪೂರ್ವ ಮತ್ತು ಈಗಿನ ಪಿರಿಯಡ್ಗಳಲ್ಲಿ ಬರ್ತಕ್ಕಂತ ಈಗಿನ ಅವಧಿಯಲ್ಲಿ ಬರ್ತಕ್ಕಂತ ನಿರ್ವಹಣೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಹೇಳ್ಬೇಕು ಅಂದ್ರೆ ವಿಜ್ಞಾನದಲ್ಲಿ ಬರ್ತಕ್ಕಂತ ಪ್ರೀ ಮತ್ತು ಪೋಸ್ಟ್ ಈಗ ಮತ್ತು ಹಿಂದೆ ಇರತಕ್ಕಂತ ವಿಜ್ಞಾನ ವಿವರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಕಾಂಟ್ರಿಬ್ಯೂಷನ್ ಬೈ ಎಫ್ ಡಬ್ಲ್ಯೂ ಟೈಲರ್ ಅಂಡ್ ಹೆನ್ರಿ ಫಾಯರ್ ಅಂದ್ರೆ ನಿರ್ವಹಣೆಯ ತತ್ವಗಳಿಗೆ ಅಥವಾ ನಿರ್ವಹಣೆ ಬರೋದಕ್ಕೆ ಇವರಿಬ್ಬರ ಕೊಡುಗೆ ಏನು ಅನ್ನೋದನ್ನ ಈ ಕಾನ್ಸೆಪ್ಟ್ ಅಲ್ಲಿ ನೀವು ಅಥವಾ ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಇಷ್ಟು ಟಾಪಿಕ್ ನಿಮಗೆ ನಿಮಗೆ ವಿಡಿಯೋದಲ್ಲಿ ಒಂದೊಂದು ವಿಡಿಯೋದಲ್ಲಿ ಸೆಂಡ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ವಿಡಿಯೋದಲ್ಲಿ ನಾನು ಮೀನಿಂಗ್ ಅಂಡ್ ಡೆಫಿನೇಷನ್ಸ್, ನಿರ್ವಹಣೆಯ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಹಂತಗಳನ್ನ ಸ್ವಲ್ಪ ಕಾನ್ಸೆಪ್ಟ್ ಅದರ ಪೂರ್ತಿ ಎಕ್ಸ್ಪ್ಲನೇಷನ್ಸ್ ಇಲ್ಲದೆ ಇದ್ರು ಕೂಡ ಅದರ ಕಾನ್ಸೆಪ್ಟ್ ಅನ್ನು ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ. ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಇದರಲ್ಲೂ ಕೂಡ ಒಂದು ಕಾನ್ಸೆಪ್ಟ್, ಇದರ ಅರ್ಥ ವಿವರಣೆಗಳನ್ನ ನಿಮಗೆ ನಾನು ಏನ್ ಮಾಡ್ತೀನಿ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಏನಾದ್ರು ಡೌಟ್ಸ್ ಗಳಿದ್ರೆ ಆ ಡೌಟ್ಸ್ ಗಳನ್ನ ನೀವೇನ್ ಮಾಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಈ ವಿಡಿಯೋದ ಸೆಂಡ್ ಮಾಡಿದಂತ ಸ್ಟೂಡೆಂಟ್ಸ್ ಅರ್ಥ ಆಗಲಿಲ್ಲ ಅಂದ್ರೆ ಆ ವಿಡಿಯೋದ ಕೆಳಗಡೆ ನೀವು ಕಾಮೆಂಟ್ಸ್ ಅನ್ನ ಮಾಡಿ, ಡೌಟ್ಸ್ ಇದೆ ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಸೊ ಧನ್ಯವಾದಗಳು. ಮ್ಯಾನೇಜ್ಮೆಂಟ್, ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಅಂದ್ರೆ ನಮ್ಗೆ ಗೊತ್ತಿರಬೇಕು. ಸೊ ಎವ್ರಿ ಬಿಸ್ನೆಸ್, ಪ್ರತಿಯೊಂದು ಸಂಘಟನೆಗಳು ಕೂಡ ಇಟ್ಸ್ ಅ ಮೇನ್ ಡೈನಾಮಿಕ್ ಫಂಕ್ಷನ್ ಅಂದ್ರೆ ಪ್ರತಿಯೊಂದು ಸಂಘಟನೆ ಕೂಡ ಒಂದು ಅದರದೇ ಆದ ಒಂದು ಕಾರ್ಯ ಇರುತ್ತೆ, ಅದರದೇ
ಏನಾದ ಒಂದು ಏನು ಮೇನ್ ಉದ್ದೇಶ ಇರುತ್ತೆ, ಅಂದ್ರೆ ಹೇಗೆ ನಡೆಸಬೇಕು ಅನ್ನೋದನ್ನ. ಸೊ ಅದನ್ನ ನಾವು ಸಾಮಾನ್ಯವಾಗಿ ಮ್ಯಾನೇಜ್ ಅಂತ ವರ್ಡ್ ಅನ್ನು ಯೂಸ್ ಮಾಡ್ತೀವಿ. ಹೌ ಟು ಮ್ಯಾನೇಜ್, ಹೇಗೆ ಮ್ಯಾನೇಜ್ ಮಾಡ್ತೀವಿ, ಆ ಮ್ಯಾನೇಜ್ ಮಾಡೋದನ್ನ ನಾವು ಹೇಳ್ತೀವಿ ಕ್ಯಾಶುವಲ್ ಆಗಿ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಜಸ್ಟ್ ಇದನ್ನ ನಾವು ಜನರಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅಷ್ಟೇ. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಏನಂತೀವಿ, ಇಟ್ಸ್ ಎ ಡೈನಾಮಿಕ್ ಫಂಕ್ಷನ್ ಫಾರ್ ಎವ್ರಿ ಬಿಸ್ನೆಸ್. ಪ್ರತಿಯೊಂದು ಬಿಸ್ನೆಸ್ ಇದು ಒಂದು ಡೈನಾಮಿಕ್ ಫಂಕ್ಷನ್ ಆಗಿ ಕರಿತಾ ಹೋಗ್ತೀವಿ. ನಿರ್ವಹಣೆ ಅನ್ನೋದು ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ಸಂಘಟನೆಗೂ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇಟ್ಸ್ ಅ ಆರ್ಟ್ ಅಂತಾನು ಕರಿತಾ ಹೋಗ್ತೀವಿ, ಇದೊಂದು ಕಲೆ. ಇಟ್ಸ್ ಅ ಆರ್ಟ್, ಇದೊಂದು ಕಲೆ. ಹೌ ಟು ಮ್ಯಾನೇಜ್, ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನ, ಒಂದು ಬಿಸ್ನೆಸ್ ಅನ್ನ ಹೇಗೆ ರನ್ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತೀವಿ. ಇಟ್ಸ್ ಅ ಆರ್ಟ್, ಮ್ಯಾನೇಜ್ಮೆಂಟ್ ಇಟ್ಸ್ ಅ ಆರ್ಟ್. ಇದೊಂದು ಕಲೆ, ಹೇಗೆ ಮ್ಯಾನೇಜ್ ಮಾಡಿ, ಹೌ ಟು ಮ್ಯಾನೇಜ್ ದ ಬಿಸ್ನೆಸ್, ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಸೊ ಸಮ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇನ್ನ ಬಿಸ್ನೆಸ್ ಅನ್ನು ನೋಡ್ಕೊಳ್ತಾ ಹೋಗ್ರಿ. ಒಂದು ಬಿಸ್ನೆಸ್ ಅಲ್ಲಿ ಕ್ಯಾಶುವಲ್ ಆಗಿ ನೋಡ್ತಾ ಹೋಗ್ರಿ, ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಹೀಗೆ ಸುಮಾರು ಡಿಪಾರ್ಟ್ಮೆಂಟ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಏನ್ ಮಾಡ್ಬೇಕು, ಸರಿಯಾಗಿ ಒಂದಕ್ಕೊಂದು ಮ್ಯಾನೇಜ್ ಮಾಡ್ತಾ, ಅಂದ್ರೆ ಒಂದಕ್ಕೊಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ನೋಡ್ಕೆ ನೋಡ್ತಾ ಹೋದಂಗೆಲ್ಲ ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದನೇ ಉಳಿದಿರೋ ಡಿಪಾರ್ಟ್ಮೆಂಟ್ಗೆ ಫೈನಾನ್ಷಿಯಲಿ ಯಾವುದೇ ರೀತಿಯ ಕೆಲಸಗಳು ಮಾಡಕ್ ಆಗೋದಿಲ್ಲ. ಹಾಗೆ ಪ್ರೊಡಕ್ಷನ್ ಇಂದನೇ ಸೇಲ್ಸ್ ಮಾಡಕ್ ಸಾಧ್ಯ ಇಲ್ಲ. ಹೀಗೆ ಒಂದಕ್ಕೊಂದು ಏನಿದೆಲ್ಲ ಇವೆಲ್ಲವನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ನಿರ್ವಹಿಸ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಅನ್ನ ಬ್ರಾಡ್ ಅಂದ್ರೆ ಒಂದ್ ರೀತಿಯ ವಿಶಾಲವಾಗಿ ಮೀನಿಂಗ್ ಅನ್ನು ಸ್ವಲ್ಪ ನೋಡ್ತಾ ಬೇಡ. ಇಟ್ ಇಸ್ ಅ ಪ್ರೋಸೆಸ್ ಆಫ್ allocating the functions like packet algorithm, so planning, organizing, controlling, directing, etc. It is a process of allocating the function like planning, organizing, controlling, directing, etc. for the purpose of stated objectives. ನಿರ್ವಹಣೆ ಅನ್ನೋದೇನಂದ್ರೆ ಈ ಒಂದು ಪ್ರಕ್ರಿಯೆ ಒಂದಿಷ್ಟು ಕಾರ್ಯಗಳನ್ನ ಹಂಚಿಕೆ ಮಾಡುತ್ತೆ. ಹೇಗೆ ಮಾಡುತ್ತೆ, ಯೋಜಿಸೋಕೆ, ಸಂಘಟಿಸೋಕೆ, ನಿಯಂತ್ರಿಸೋಕೆ, ನಿರ್ದೇಶಗಳ ಮೂಲಕ ಏನ್ ಮಾಡುತ್ತೆ, ಒಂದಿಷ್ಟು ಕಾರ್ಯಗಳನ್ನ ಹಂಚಿಕೆ ಮಾಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ದ ಪರ್ಪಸ್ ಆಫ್ ಸ್ಟೇಟೆಡ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್, ಸಂಘಟನೆಯ ನಿರ್ದಿಷ್ಟ ಉದ್ದೇಶಗಳನ್ನ ಸಾಧಿಸುವ ಉದ್ದೇಶದಿಂದ ಸಾಧಿಸುವ ರೀತಿಯಲ್ಲಿ ಏನ್ ಮಾಡ್ತಾರೆ, ಈ ಕಾರ್ಯಗಳನ್ನ ಏನ್ ಮಾಡಿಸುತ್ತೆ, ನಿರ್ವಹಣೆ ಮಾಡಿಸ್ತಾ ಹೋಗುತ್ತೆ. ಇದನ್ನ ನಾವು ಕಾಮನ್ ಆಗಿ ಕ್ಯಾಶುವಲ್ ಆಗಿ ಮೀನಿಂಗ್ ಅನ್ನ ಕರಿತಾ ಹೋಗಿ. ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಡೆಫಿನೇಷನ್ ಸುಮಾರು ಜನ ಇದೆ, ಸಾಕಷ್ಟು ಮ್ಯಾನೇಜ್ಮೆಂಟ್ ಬಗ್ಗೆ ಡೆಫಿನೇಷನ್ ಹೇಳಿದ್ದಾರೆ. ಫಸ್ಟ್ ಜಸ್ಟ್ ಒಂದು ಎರಡು ಡೆಫಿನೇಷನ್ ಮಾತ್ರ ನಾ ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಮೊದಲದಾಗಿ ಕೊಂಚ ಟೈಮ್ ಓಡನೆ ಎಲ್ಲ ಕರಿತಾ ಹೋಗ್ತೀನಿ, ಕೊಂಚ ಟೈಮ್ ಓಡೋಮೆ. ಸೊ ಅದನ್ನ ನಾನು ಬರೀತಾ ಹೋಗ್ತೀನಿ, ಅದನ್ನ ಎಕ್ಸ್ಪ್ಲನೇಷನ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಡೆಫಿನೇಷನ್ ಆಫ್ ಕೊಂಚ ಓಡನೆ
ಕೊಂಚ ಕೊಡೋಣ. ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ಕ್ರಿಯೇಟಿಂಗ್ ದ ಮೋಸ್ಟ್ ಫೇವರಬಲ್ ಪರ್ಫಾರ್ಮೆನ್ಸ್ ಎನ್ವೈರನ್ಮೆಂಟ್ ಅಂಡ್ ದೇರ್ ಬೈ ಹೆಲ್ಪಿಂಗ್ ಎ ಗ್ರೂಪ್ ಆಫ್ ವರ್ಕರ್ಸ್ ಟು ಅಚೀವ್ ಗೋಲ್ಸ್ ಆಫ್ ಎಂಟರ್ಪ್ರೈಸಸ್. ಸರ್ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಕೂಡ ನೋಡ್ಕೊಳ್ತಾವ್ರಿ, ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್, ನಿರ್ವಹಣೆ ಅನ್ನೋದು ಒಂದು ಕಲೆ. ಕ್ರಿಯೇಟಿಂಗ್ ದ ಮೋಸ್ಟ್ ಫೇವರಬಲ್ ಪರ್ಫಾರ್ಮೆನ್ಸ್, ಒಂದು ಕೆಲಸ ಮಾಡೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್, ಫೇವರಬಲ್ ಪರ್ಫಾರ್ಮೆನ್ಸ್ ಎನ್ವೈರನ್ಮೆಂಟ್ ಅಂಡ್ ದೇರ್ ಬೈ ಹೆಲ್ಪಿಂಗ್ ಎ ಗ್ರೂಪ್, ಪ್ರತಿಯೊಂದು ಗ್ರೂಪಿಗೂ ಸಹಾಯ ಮಾಡತಕ್ಕಂಥದ್ದು. ಆಫ್ ವರ್ಕರ್ಸ್ ಟು ಅಚೀವ್ ಗೋಲ್ಸ್ ಆಫ್ ಅನ್ ಎಂಟರ್ಪ್ರೈಸಸ್, ಇದರ ಅರ್ಥ ಇಷ್ಟೇ, ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸೋದಕ್ಕೆ ತನ್ನ ಕೆಲಸಗಾರರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಸರವನ್ನು ಸೃಷ್ಟಿ ಮಾಡುವಂತದ್ದನ್ನ ನಾವೇನಂತೀವಿ ನಿರ್ವಹಣೆ ಅಂತೇಳಿ ಕರಿತಾ ಹೋಗ್ತೀವಿ. ಇದನ್ನ ಯಾರು ಹೇಳ್ತಾರೆ, ಕೊಂಚ ಒಡನೆಲ್ಲ ಅವರು ಹೇಳ್ತಾ ಹೋಗ್ತಾರೆ. ಸೊ ಇನ್ನೂ ಸರಿ ನೋಡ್ಕೊಳ್ತಾ ಹೋಗಿ ಕನ್ನಡದಲ್ಲಿ ಕೂಡ, ಕಂಪನಿಯ ಅಥವಾ ಸಂಸ್ಥೆಯ ನಿರ್ದಿಷ್ಟ ಉದ್ದೇಶನ ಗುರಿಯನ್ನ ಮುಟ್ಟೋದಕ್ಕೆ ತನ್ನ ಅಧೀನ ಕೆಲಸಗಾರರಿಗೆ ಕೆಲಸ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂತ ಸಹಾಯ ಮಾಡ್ತಕ್ಕಂತ ಪರಿಸರವನ್ನು ಸೃಷ್ಟಿ ಮಾಡ್ತಕ್ಕಂತ ಒಂದು ಕಲೆಯನ್ನ ನಾವೇನಂತೀವಿ ನಿರ್ವಹಣೆ ಅಂತೇಳಿ ಕರೀತಾ ಹೋಗ್ತೀವಿ. ಸೊ ಇದು ಡೆಫಿನೇಷನ್ ಒಬ್ಬರದಾಗಿ. ಇನ್ನೊಬ್ರು ಸೆಕೆಂಡ್ ಡೆಫಿನೇಷನ್, ಎಂಟ್ರಿ ಫೈರ್, ಟು ಮ್ಯಾನೇಜ್ ಈಸ್ ಟು ಫೋರ್ಕ್ಯಾಸ್ಟ್ ಐ ಟು ಪ್ಲಾನ್ ಟು ಆರ್ಗನೈಸ್ ಕಮಾಂಡಿಂಗ್ ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್. ಇಟ್ಸ್ ಮೀನ್ಸ್ ಟು ಮ್ಯಾನೇಜ್ ಟು ಫೋರ್ಕ್ಯಾಸ್ಟ್ ಟು ಪ್ಲಾನ್, ಅಂದರೆ ಒಂದು ನಿರ್ವಹಣೆ ಏನಂತಂದ್ರೆ ಇಟ್ಸ್ ಅ ಫೋರ್ಕ್ಯಾಸ್ಟ್, ಅಂದರೆ ಯಾವ ರೀತಿ ಫೋರ್ಕ್ಯಾಸ್ಟ್ ಮಾಡುತ್ತೆ ಮೊದಲೇ ಅಡ್ವಾನ್ಸ್ ಆಗಿ ತಿಳ್ಕೊಳ್ಳುತ್ತೆ ಅಂದರೆ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ತಿಳ್ಕೊಳ್ಳೋದಂದ್ರೆ ಟು ಪ್ಲಾನ್, ಮೊದಲು ಯೋಜನೆಯ ಮೂಲಕ ನೋಡುತ್ತೆ. ಸೆಕೆಂಡ್ ಟು ಆರ್ಗನೈಸ್, ಅವುಗಳನ್ನ ಸಂಘಟಿಸೋದ್ರ ಮೂಲಕ ನೋಡ್ತಾ ಹೋಗುತ್ತೆ. ಕಮಾಂಡಿಂಗ್, ಅವುಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಕಂಟ್ರೋಲಿಂಗ್ ತಗೋಬೇಕು, ಅಥವಾ ಅವುಗಳನ್ನ ಹೇಗೆ ಕಮಾಂಡಿಂಗ್ ಅಲ್ಲಿ ಇಟ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಒಂದು ಕೋಆರ್ಡಿನೇಷನ್, ಒಂದಕ್ಕೊಂದು ವ್ಯಕ್ತಿಗಳ ಜೊತೆ ಅಥವಾ ಡಿಪಾರ್ಟ್ಮೆಂಟ್ಗಳ ಜೊತೆ ಸಂಬಂಧ ಸೃಷ್ಟಿ ಮಾಡಬೇಕು, ಕ್ರಿಯೇಟ್ ದ ಲಿಂಕ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್. ಅಂಡ್ ಕಂಟ್ರೋಲಿಂಗ್, ಹೌ ಟು ಕಂಟ್ರೋಲ್ ದ ವರ್ಕ್, ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ಅವುಗಳನ್ನ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಏನಿರುತ್ತೆ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಅಂದ್ರೆ ಯಾವ ಪ್ರಕಾರ ಎಂಟ್ರಿ ಫೈರ್, ಎಂಟ್ರಿ ಫೈರ್ ಅವ್ರ ಪ್ರಕಾರ ಏನಿರುತ್ತೆ, ನಿರ್ವಹಣೆ ಅನ್ನೋದು ಒಂದು ನಿರ್ದಿಷ್ಟಪಡಿಸಿದ ಗುರಿಗಳ ಮೂಲಕ, ಯೋಜನೆಯ ಮೂಲಕ ಅಥವಾ ಸಂಘಟಿಸೋದ್ರ ಮೂಲಕ, ಅವುಗಳನ್ನು ನಿಯಂತ್ರಿಸೋದ್ರ ಮೂಲಕ ಅಥವಾ ಅವುಗಳನ್ನು ಸಮನ್ವಯತೆಗೊಳಿಸೋದ್ರ ಮೂಲಕ ಏನ್ ಮಾಡುತ್ತೆ, ಒಂದು ನಿರ್ವಹಣೆ ಒಂದು ಗುರಿಯನ್ನ ಮುಟ್ಟುತ್ತೆ. ಫೋರ್ಕ್ಯಾಸ್ಟ್ ಅಂದ್ರೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನ ಮುಟ್ಟತಕ್ಕಂಥದ್ದು ನಾವೇನಂತೀವಿ ಇಲ್ಲಿ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಅಂತ ಹೇಳ್ತಾ ಹೋಗ್ತೀವಿ. ಸುಮಾರು ಡೆಫಿನೇಷನ್ಸ್ ಗಳಿದ್ದಾವೆ, ಬಟ್ ನಾನು ಇಲ್ಲಿ ಎರಡನೇ ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇನ್ ಲೇಟರ್ ಕ್ಲಾಸ್ಗಳಲ್ಲಿ ನಾನು ಏನು ಬೇಕಾದ್ರೆ ಇವುಗಳನ್ನ ಎಕ್ಸ್ಟ್ರಾ ಈಸಿ ಆಗಿರ್ತಕ್ಕಂಥ ಇನ್ನೂ ಎರಡು ಬೇಕಾದ ಡೆಫಿನೇಷನ್ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಫ್ರೆಂಡ್ಸ್. ಸೊ ಮೀನಿಂಗ್ ಡೆಫಿನೇಷನ್ಸ್ ನೋಡ್ಕೊಳ್ತಾ ಹೋಗ್ತೀವಿ. ಸೊ ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಹಂತಗಳು ಅಂತ ಕರಿತಾ ಹೋಗ್ತೀವಿ. ಇದನ್ನ ಸೆಕೆಂಡ್ ಪಿ ಯು ಸಿ ಅಲ್ಲಿ ಆಲ್ರೆಡಿ ಓದಿದ್ದೀನಿ, ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತಂತೆ ನಾನು ಹೇಳ್ತಾ ಇದ್ದೆ. ಸೊ ಹೇಗೆ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ವಲ್ಪ ನೆನಪಿಲ್ಲ ಅಂದ್ರೆ ಮತ್ತೊಂದ್ಸರಿ ರಿಪೀಟ್ ಮಾಡ್ತಾ ಹೋಗ್ತೀನಿ. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಮಗೆ ಗೊತ್ತಿರುತ್ತೆ. ಸೊ ಈ ತರ ಪಿರಮಿಡ್ ಆಕಾರದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಮಿಡಲ್ ಲೆವೆಲ್, ಥರ್ಡ್ ಒನ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಹೀಗೆ ಮೂರು ರೀತಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್, ಇವುಗಳನ್ನ ಸಪರೇಟ್ ಆಗಿ ನೀವು ಏನ್ ಮಾಡ್ತೀವಿ, ಒಂದೊಂದೇ ಪಾರ್ಟ್ ಆಗಿ ಕಲಿತಾ ಹೋಗ್ತೀವಿ. ಇವುಗಳನ್ನ ಸುಮಾರು ಕ್ವಶನ್ ಪೇಪರ್ಸ್ ಅಲ್ಲಿ 5 marks ಕೇಳಿದ್ದಾರೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅನ್ನು ಏನ್ ಮಾಡಿದ್ರೆ, ಸೊ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆರ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತೇಳಿ
ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಟಾಪ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ, ಟಾಪ್ ಲೆವೆಲ್ ಇನ್ಕ್ಲೂಡಿಂಗ್ ಇರ್ತಕ್ಕಂಥ ಪರ್ಸನ್ಸ್ ಯಾರು, ಸೊ ಇದನ್ನ ಜಸ್ಟ್ ನೋಡ್ತಾ ಹೋಗೋಣ. ಟಾಪ್ ಲೆವೆಲ್ ಬರ್ತಕ್ಕಂಥವ್ರು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈ ಸೈಡ್ ಬರೀತಾ ಇದ್ದೀನಿ, MD, ಪ್ರೆಸಿಡೆಂಟ್, ಡೈರೆಕ್ಟರ್ಸ್ ಆರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಕ್ಸೆಟ್ರಾ. ಸೊ ಇಷ್ಟು ಜನ ನಮ್ಗೆ ಇಲ್ಲಿ ನೋಡ್ತಾ ಹೋಗ್ರಿ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಮಿಡಲ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ, ಮಿಡಲ್ ಲೆವೆಲ್ ಅಲ್ಲಿ ಬಂದ್ರೆ ಮ್ಯಾನೇಜರ್ಸ್, ಸೊ ಲೈಕ್ ಯಾರ್ಯಾರು ಬರ್ಬೋದು, ಪರ್ಚೇಸ್, ಸೇಲ್ಸ್, ಫೈನಾನ್ಸ್ ಎಕ್ಸೆಟ್ರಾ. ಇದು ಸೆಕೆಂಡ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಮ್ಯಾನೇಜರ್ಸ್, ಪರ್ಚೇಸ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್ ಎಕ್ಸೆಟ್ರಾ. ಸೊ ಯಾರು ಬೇಕಾದ್ರೆ ಬರ್ಬೋದು. ಮಿಡಲ್ ಲೆವೆಲ್ ಅಲ್ಲಿ ಮಧ್ಯಮಾಂತದಲ್ಲಿ ಬರ್ತಕ್ಕಂಥವ್ರು, ಸೊ ಇಷ್ಟು ಜನ. ಲೋವರ್ ಲೆವೆಲ್ ಅಲ್ಲಿ ಬರ್ತಕ್ಕಂಥವ್ರು, ಲೋವರ್ ಲೆವೆಲ್ ಅಲ್ಲಿ ಕಾಮನ್ ಆಗಿ ವರ್ಕರ್ಸ್ ಆರ್ ಫೋರ್ಮನ್, ಸಬಾರ್ಡಿನೇಟ್ಸ್, ಇಷ್ಟು ಜನ ನಮಗಿಲ್ಲಿ ಥರ್ಡ್ ಲೆವೆಲ್ ಅಲ್ಲಿ ಅಥವಾ ಲೋವರ್ ಲೆವೆಲ್ ಅಲ್ಲಿ ಬರತಕ್ಕಂಥವ್ರು. ಸೊ ಇಲ್ಲಿ ಇನ್ನೊಂದ್ಸ ರೆಪಿಟೇಷನ್ ಮಾಡಿದ್ರೆ ಕನ್ನಡದಲ್ಲಿ ನಿರ್ವಹಣೆ ಹಂತಗಳಲ್ಲಿ, ಸೊ ಮೂರು ಹಂತಗಳು, ಟಾಪ್ ಲೆವೆಲ್ ಉನ್ನತ ಅಂತ, ಮಿಡಲ್ ಲೆವೆಲ್ ಮಧ್ಯಮ ಅಂತ, ಲೋವರ್ ಲೆವೆಲ್ ಕೆಳ ಅಂತ. ಸೊ ಟಾಪ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ, MD, ಕಂಪನಿಯ MD ಅಂತ ಹೇಳ್ತಾ, MD ಅಂದ್ರೆ ಸಾಮಾನ್ಯವಾಗಿ ಕಂಪನಿ ನಡೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕ ಅಂತ ಕರೀತಾ ಹೋಗ್ತೀವಿ. ಇನ್ನು ಅಧ್ಯಕ್ಷರು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಕಂಪನಿಯ ನಿರ್ದೇಶಕ ಮಂಡಳಿ ಬರುತ್ತೆ. ಇನ್ನು ಮಿಡಲ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ, ಮ್ಯಾನೇಜರ್ಸ್. ಮ್ಯಾನೇಜರ್ಸ್ ಯಾರಿರ್ತಾರೆ, ನಿಮ್ಮ ಕ್ಯಾಶುವಲ್ ಆಗಿ ಹೇಳ್ಬೋದು, ಅಲ್ಲಿ ಪರ್ಚೇಸ್ ಮ್ಯಾನೇಜರ್ ಅಂದ್ರೆ ಖರೀದಿ ವ್ಯವಸ್ಥಾಪಕ ಇರ್ತಾನೆ, ಅಥವಾ ಮಾರಾಟ ವ್ಯವಸ್ಥಾಪಕ ಇರ್ತಾನೆ, ಅಥವಾ ಹಣಕಾಸು ವ್ಯವಸ್ಥಾಪಕ ಇರ್ತಾನೆ, ಅಥವಾ ಉತ್ಪಾದಕ ವ್ಯವಸ್ಥಾಪಕ ಇರ್ತಾನೆ. ಈಗ ಸುಮಾರು ಜನ ಬರ್ತಕ್ಕಂಥವ್ರು ಇಲ್ಲಿ ಮಿಡಲ್ ಲೆವೆಲ್ ಅಲ್ಲಿ ಬರ್ತಕ್ಕಂಥವ್ರು. ಇನ್ನು ಲೋವರ್ ಲೆವೆಲ್ ಅಲ್ಲಿ ಬರ್ತಕ್ಕಂಥವ್ರು ಯಾರು, ವರ್ಕರ್ಸ್ ಅಂದ್ರೆ ಕೆಲಸಗಾರರು ಬರ್ತಾರೆ, ಫೋರ್ಮನ್ ಕನ್ನಡದಲ್ಲಿ ಕೂಡ ಫೋರ್ಮನ್ ಅಂತ ಕರಿತೀವಿ. ಫೋರ್ಮನ್ ಅಂದ್ರೆ ಜಸ್ಟ್ ಕ್ಯಾಜುವಲ್ ಅರ್ಥ ಮಾಡ್ಕೊಡ್ರಿ, ಇಸ್ ಲೀಡರ್, ಒಂದು ಗ್ರೂಪ್ಗೆ ಲೀಡರ್, ಒಬ್ಬ ಒಂದು ವರ್ಕರ್ಸ್ ಲೀಡರ್ ನ ಫೋರ್ಮನ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಸಬಾರ್ಡಿನೇಟರ್ಸ್ ಅಧೀನ ಕೆಲಸಗಾರರು ಕೂಡ ಈ ಲೋವರ್ ಲೆವೆಲ್ ಅಲ್ಲಿ ಬರ್ತಾ ಹೋಗ್ತಾರೆ. ಸೊ ಇವುಗಳ ಎಕ್ಸ್ಪ್ರೆಷನ್ಸ್ ನಿಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದು ಬರ್ತಾ ಹೋಗುತ್ತೆ, ಟಾಪಿಕ್ ವೈಸ್ ನೋಡ್ಕೊಂಡಾಗ ಬರ್ತಾ ಹೋಗುತ್ತೆ. ಫಂಕ್ಷನ್ಸ್ ಆಫ್ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋವರ್ ಲೆವೆಲ್ ಅನ್ನ ನಾನು ಈ ಪಾರ್ಟ್ ಏನಂದ್ರೆ ಡಿಸ್ಕಷನ್ ನಾನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ನಿಮಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಅಡ್ಮಿನಿಸ್ಟ್ರೇಷನ್ ಅನ್ನೋ ವರ್ಡ್ಸ್ ಅನ್ನ ಕೇಳಿದ್ರಿ, ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಅನ್ನ ಕೇಳಿದೀಗ ಅಡ್ಮಿನಿಸ್ಟ್ರೇಷನ್ ಅನ್ನೋ ವರ್ಡ್ ಅನ್ನ ಕೇಳಿದ್ರಿ. ಹಾಗಾದ್ರೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಸೊ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವ್ಯತ್ಯಾಸಗಳೇನು? ನಾನು ಇದನ್ನ ಜಸ್ಟ್ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್, ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿದಾಗ, ಇಟ್ಸ್ ಎ ಟೋಟಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಹೇಳ್ತಾ ಇರೋದು, ಇಟ್ಸ್ ಎ ಟೋಟಲ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್, ಡೈರೆಕ್ಟಿಂಗ್ ಅಂಡ್ ಕೋಆರ್ಡಿನೇಷನ್ಸ್. ಅಂದ್ರೆ ಆಡಳಿತ ಅಂದ್ರೆ ಏನು? ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಯೋಜಿಸುವಿಕೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಅಥವಾ ಸಮನ್ವಯತೆ, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ನಾವೇನಂದ್ರಿ ಆಡಳಿತ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಇಟ್ಸ್ ಪ್ರೋಸೆಸ್ ಆಫ್ ಫಂಕ್ಷನ್ ಆಫ್ ಪ್ಲಾನಿಂಗ್, ಇಟ್ಸ್ ಅ ಪ್ರೋಸೆಸ್ ಆಫ್ ಫಂಕ್ಷನ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಷನ್ ಎಕ್ಸೆಟ್ರಾ. ಇದೇನಂದ್ರೆ ಕಂಪನಿಯ ಎಲ್ಲಾ ರೀತಿಯ ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದು ನಿರ್ವಹಣೆ ಅಂತ ಹೇಳ್ತೀವಿ. ಇಟ್ಸ್ ಅ ಟೋಟಲ್ ಆಫ್ ಫಂಕ್ಷನ್ಸ್, ಇಟ್ಸ್ ಅ ಇನ್ಕ್ಲೂಡಿಂಗ್ ದ ಫಂಕ್ಷನ್ಸ್. ಅಂದ್ರೆ
ಇದು ಎಲ್ಲವನ್ನು ಒಳಗೊಂಡಿರತಕ್ಕಂತ ಒಂದನ್ನ ನಾವೇ ಆಡಳಿತ ಅಂತ ಕರಿತೀವಿ. ಇಲ್ಲಿ ಕಂಪನಿಯ ಎಲ್ಲಾ ಚಟುವಟಿಕೆಗಳ ಮಧ್ಯೆ ಬರ್ತಕ್ಕಂಥದ್ದು ಯಾವುದು ನಿರ್ವಹಣೆ ಅಂತ ಹೇಳ್ತಾರೆ. ಜಸ್ಟ್ ಇದು 2 ಮಾರ್ಕ್ಸ್ ಗೆ ಕೇಳತಕ್ಕಂತ ಒಂದು ಕ್ವಶನ್. ಸೊ ಹಾಗೆ ನಿಮ್ಗೆ ಇದು ನಿಮ್ ಫೈವ್ ಮಾರ್ಕ್ಸ್ ಗೆ ಕೇಳಿಲ್ಲ, ಸೊ ಕೇಳುವಂತ ಸಾಧ್ಯತೆ ಇರುತ್ತೆ. ಎರಡನ್ನೂ ಡಿಫರೆನ್ಸಿಯೇಷನ್ ನಾನು ಮತ್ತೊಂದ್ಸರಿ ಈ ಸಪರೇಟ್ ವಿಡಿಯೋದಲ್ಲಿ ಬಂದಾಗ ಅಥವಾ ಆಫ್ಲೈನ್ ಸ್ಟಾರ್ಟ್ ಆದಾಗ ಆ ವಿಚಾರನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ.